ಹೌದು, ಖಂಡಿತವಾಗಿಯೂ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿತ್ತು. ಅವ್ರನ್ನ ಹಾರಿ ಹೋಗ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರು ಸಹಾಯ ಮಾಡಿದ್ದಾರೆ. ನೋಡಿ, ಈ ಸರ್ಕಾರ ಬಂದ ನಂತರ ಒಂದೇ ಒಂದು ಕಡೆ ಈ ಗ್ಯಾರಂಟಿ ಹೆಸರಿನಲ್ಲಿ ಏನು ಎರಡು ಐದು ಗ್ಯಾರಂಟಿ ಜಾರಿಗೊಳಿಸಿದ್ದೇವೆ ಅಂತ ಹೇಳ್ತಾರೆ. ಎರಡೇ ಗ್ಯಾರಂಟಿ ಇಲ್ಲಿವರೆಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ಆಗಿದ್ದು. ಅನೇಕ ಕಡೆ ಬಸ್ಸುಗಳು ರಸ್ತೆದಲ್ಲಿ ನಿಲ್ತಾ ಇದ್ದವು. ಇವತ್ತು ಆನ್ಲೈನ್ದಲ್ಲಿ ಈಗ ಹರಿದಾಡ್ತಾ ಇದೆ. ಶಿವಮೊಗ್ಗದಲ್ಲಿ ಒಂದು ಮತ್ತು ಇನ್ನೊಂದು ಕಡೆ ಯಾವುದು ಬಸ್ಸು ರಸ್ತೆಯಲ್ಲಿ ನಿಂತಿದೆ, ಡಿಸೈಲ್ ಇಲ್ಲ ಅಂತ. ಡಿಪೋ ಮ್ಯಾನೇಜರಿಗೆ ಫೋನ್ ಮಾಡ್ತಾನೆ ಅವನು, ನನ್ನ ಬಸ್ಸಲ್ಲಿ ಡಿಪೋ ಬಸ್ ಡಿಪೋ ಮ್ಯಾನೇಜರ್, ನನ್ನ ಬಸ್ಸಲ್ಲಿ ಡಿಸೈಲ್ ಖಾಲಿಯಾಗಿದೆ ಅಂತ. ನಿನ್ನ ಕೈಯಿಂದ ದುಡ್ಡು ಹಾಕ್ಸ್ಕೊಂಡು ತೊಗೊಂಬ ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಮುಖ್ಯಮಂತ್ರಿನೇ ಹೇಳ್ತಾರೆ ನಮ್ಮ ಸರ್ಕಾರ ದಿವಾಳಿ ಆಗಿಲ್ಲ, ದಿವಾಳಿಗಿಂತ ಅದಕ್ಕಿಂತ ಜಾಸ್ತಿ ಆಗಿದೆ. ಇವ್ರನ್ನ ಇಟ್ಟು ಮಾರಿ ಸರ್ಕಾರ ನಡೆಸು ಪರಿಸ್ಥಿತಿ ಬಂದ ನೋಡಿ. ನಾನು ಹೇಳೋದು ಆರ್ಥಿಕ ಶಿಸ್ತು ಇಲ್ಲ. ಈ ಆರ್ಥಿಕ ಶಿಸ್ತು ಇಲ್ಲದೆ ಇರುವ ಕಾರಣಕ್ಕಾಗಿ ಯಾವುದೇ ರೀತಿಯ ಪ್ಲ್ಯಾನಿಂಗ್ ಇಲ್ಲದೆ ಅನೌನ್ಸ್ಮೆಂಟ್ ಮಾಡಿದ್ದರ ಪರಿಣಾಮ ಇವತ್ತು ಯಾರಿಗೆ ಮುಟ್ಟಬೇಕೋ ಅದು ಸರಿಯಾಗಿ ಎಲ್ಲರಿಗೂ ಮುಟ್ಟಿಲ್ಲ. ಎರಡನೇದಾಗಿ ಅವು ಯಾವುದು ಸರಿ ನಡೀತಲ್ಲ ರಸ್ತೆಯಲ್ಲಿ, ಒಂದು ಗಂಟೆಗಟ್ಟಲೆ ನಿಂತಿದ್ದಾರೆ ರಸ್ತೆಯಲ್ಲಿ ಶಿವಮೊಗ್ಗದಲ್ಲಿ. ಅದು ಬಿಡ್ರಿ, ಅದಕ್ಕಿಂತ ಹೆಚ್ಚದು ರಸ್ತೆಯಲ್ಲಿ ನಿಂತಿದ್ದಾರೆ ಎಲ್ಲ ಮಕ್ಕಳನ್ನ ಅದು ಕಟ್ಕೊಂಡು. ಯಾಕೆ ಅಂತ ಕೇಳಿದ್ರೆ ಅವನು ಯಾರೋ ಒಬ್ಬ ಹೇಳ್ತಾನೆ ಫ್ರೀ, ನೀವೆಲ್ಲ ಫ್ರೀ ಅಡ್ಡಾಡೋದ್ರಿಂದ ಹಿಂಗೆ ಆಗ್ಯದಂತ. ಅಂದರೆ ಸರ್ಕಾರದ ಪ್ಲ್ಯಾನಿಂಗ್ ಹೆಂಗಿದೆ ಅಂತ. ಸರ್ಕಾರ ಪತನ ಆಗಬೇಕಂತ ನಾನು ಬಯಸೋದಿಲ್ಲ. ನಾನು ಅವ್ರು ಯಾವ ಹಿನ್ನೆಲೆ ಒಳಗೆ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಕೇಂದ್ರದ ಲೋಕಸಭಾ ಚುನಾವಣೆ ಪ್ರತ್ಯೇಕವಾಗಿ ನಡೆದಾವ. ನಾವು ಕನಿಷ್ಠ ಪಕ್ಷ 24-25 ಸೀಟ್ ಅಂತೂ ನಾವು ಗೆದ್ದೇ ಗೆಲ್ತೀವಿ. ಆದರೆ ಯಾವುದೇ ಕಾರಣಕ್ಕೆ ಸರ್ಕಾರಕ್ಕೆ 5 ವರ್ಷ ಮ್ಯಾಂಡೇಟ್ ಕೊಟ್ಟಾರೆ ಜನ. ಆ ಮ್ಯಾಂಡೇಟ್ ಪ್ರಕಾರ ಸರ್ಕಾರ ನಡೀಬೇಕು. ಆದರೆ ಸರ್ಕಾರ ತನ್ನ ಕರ್ತವ್ಯವನ್ನು ಪೂರೈಸಬೇಕು. ಜನರಿಗೇನು ಬದ್ಧತೆ ಕೊಟ್ಟಿದೆ ಅದನ್ನು ಪೂರೈಸಬೇಕು. ಎಲ್ಲದಕ್ಕೂ ನೀವು ಕೇಂದ್ರ ಸರ್ಕಾರನ ಹೊಣೆ ಮಾಡಿ ನೀವು ಅದಕ್ಕೆ ನೀವು ಮಜಾ ಮಾಡಲಿಕ್ಕೆ ಕೂತೀರಾ ನೀವು? ಹಾಗಾಗಿ ಸರ್ಕಾರ ಸರಿಯಾಗಿ ನಡೆಸ್ರಿ, ಸರ್ಕಾರ 5 ವರ್ಷ ನಡೀಲಿ ಅಂತ ನಾನು ಹಾರೈಸ್ತೀನಿ. ಆದರೆ ಅವರ ಆಂತರಿಕ ಜಗಳ ಇಷ್ಟು ಜಾಸ್ತಿ ಆಗಿದೆ, ಅದರಿಂದ ಏನಾಗತ್ತೆ ಅಂತ ನಾನು ಭವಿಷ್ಯ ಸಿಕ್ಕಾಪಟ್ಟಿ ಮರ್ಡರ್ ಆಗುತ್ತಾ ಇದ್ದಾವೆ. ಮತ್ತು ಕೆಲವು ಕಡೆ ಅಂತೂ ಹೇಳಿ ಮರ್ಡರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮರ್ಡರ್ ಮಾಡ್ತೀವಿ ಅಂತ ಯಾರೂ ಕೇಳೋರಿಲ್ಲ. ಎಲ್ಲ ಕಡೆ ಡ್ರಗ್ ಮೆನೇಸ್ ಏನಿದೆ ಡ್ರಗ್ಸ್ಗಳು ಸಿಕ್ಕಾಪಟ್ಟಿ ಇವತ್ತು ಎಲ್ಲಿ ಬೇಕಲ್ಲಿ ಸಿಗ್ತಾ ಇದ್ದಾವೆ. ಯಾಕಂದ್ರೆ ಪೊಲೀಸರ ಟ್ರಾನ್ಸ್ಫರ್ದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಸ್ಥಳೀಯ ಕಾಂಗ್ರೆಸ್ ಶಾಸಕರು ಆಡಳಿತ ಪಕ್ಷ ಶಾಸಕರು ದುಡ್ಡು ಹೊಡೆದು, ಯಾಕಂದ್ರೆ ಅವರಿಗೆ ಈ ರಸ್ತೆ ಗಿಸ್ತೆ ಮಾಡಿದರೆ ಕಮಿಷನ್ ಆದರೂ ಹೊಡಿತಾ ಇದ್ರು. ಈ ರಸ್ತೆ ಮಾಡ್ತಾ ಇಲ್ಲ, ಬಿಲ್ಡಿಂಗ್ ಕಟ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರಿಗೆ ಕಮಿಷನ್ ಹೊಡೆಯೋಕೆ ಏನೂ ದಾರಿ ಇಲ್ಲ. ಅವರು ಅದಕ್ಕೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ರೇಟ್ ಡಬಲ್ ಮಾಡ್ಯಾರ. ಆ ರೇಟ್ ಡಬಲ್ ಮಾಡಿದ್ದಕ್ಕೆ ಅವ್ರು ಪೊಲೀಸ್ ಆಫೀಸರ್ ಬಂದವರು ಡ್ರಗ್ಗು ಇತ್ಯಾದಿ ಎಲ್ಲ ಬರಕ್ಕೂ ಮಾಫ್ ಬಿಡ್ತಾ ಇದ್ದಾರೆ.